ಯುವತಿ ಮೇಲೆ ಅತ್ಯಾಚಾರವೆಸಗಿದ ಪ್ರಕರಣ, ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಓಪನ್. ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಮಾಹಿತಿ ನೀಡಿದ್ದಾರೆ. ಏಪ್ರಿಲ್ 26ರಂದು ನಗರದ ಹೊರಭಾಗದ ನಿರ್ಜನ ಪ್ರದೇಶದಲ್ಲಿ ಆಟೋ ಚಾಲಕ ಯುವತಿ ಮೇಲೆ ಅತ್ಯಾಚಾರವೆಸಗಿದ ಘಟನೆ ಜರುಗಿದೆ. ಆಟೋ ಚಾಲಕ ಹನುಮಂತ್ ಹಾಗೂ ಆತ ಸ್ನೇಹಿತನ ನರಸಪ್ಪನ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಗಳಿಬ್ಬರನ್ನು ಬಂಧಿಸಿ ಜೈಲಿಗಟ್ಟಿದ ಯಾದಗಿರಿ ಮಹಿಳಾ ಠಾಣೆ ಪೊಲೀಸರು ಹೊಸಳ್ಳಿ ಗ್ರಾಮದ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿದುಬಂದಿದೆ. ಆಟೋ ಚಾಲಕರಿಗೆ ಈ ಬಗ್ಗೆ ಇಂತಹ ಕೃತ್ಯ ನಡೆಸದಂತೆ ಜಾಗೃತಿ ಮೂಡಿಸಲಾಗುತ್ತದೆ. ಮಹಿಳೆಯರು ಎಚ್ಚರದಿಂದ ಇರಬೇಕು. ಕಾರದ ಪುಡಿ ಇಟ್ಟುಕೊಂಡು ಮಹಿಳೆಯರು ಸಂಚಾರ ಮಾಡಬೇಕೆಂದು ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಅವರು ಕಿವಿಮಾತು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ನಾಗರಿಕರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಕಿವಿಮಾತು. ಈಗ 2 ದಿವಸದ ಕೆಳಗಡೆ ಒಂದು ದುರದೃಷ್ಟಕರ ಘಟನೆ ನಡೆದಿದೆ. ಯಾದಗಿರಿ ಮಹಿಳಾ ಠಾಣಾ ವ್ಯಾಪ್ತಿಯಲ್ಲಿ ಹೊಸಳ್ಳಿ ತಾಂಡ ಗ್ರಾಮದ ಒಬ್ಬರು ಮಹಿಳೆ ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ಆಟೋಗೆ ಹತ್ತಿ ಯಾದಗಿರಿ ನಗರಕ್ಕೆ ಬರೋ ಸಂದರ್ಭದಲ್ಲಿ ಆಟೋ ಡ್ರೈವರು ಆ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡು ತನ್ನ ಗೆಳೆಯನನ್ನು ಜೊತೆಗೆ ಕರ್ಕೊಂಡು ಆ ಮಹಿಳೆಯನ್ನು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ರೇಪ್ ಮಾಡಿ ತನ್ನ ಗೆಳೆಯ ಅದನ್ನು ವಿಡಿಯೋ ರೆಕಾರ್ಡ್ ಮಾಡುವಂತೆ ಹೇಳಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆಕೆಗೆ ರೇಪ್ ಮಾಡಿ ಒಂದು ಪ್ರಕರಣ ದಾಖಲಾಗಿದೆ. ಯಾದಗಿರಿ ಮಹಿಳಾ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು, ಇಬ್ಬರು ಆರೋಪಿತರನ್ನು ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ. ಆ ಇಬ್ಬರು ಆರೋಪಿತರು ಹೊಸಳ್ಳಿ ಗ್ರಾಮದ ಯುವಕರಾಗಿದ್ದು, ಒಬ್ಬ ಹನುಮಂತ ಅಂತೇಳಿ 28 ವರ್ಷದನು, ಇನ್ನೊಬ್ಬ ನರಸಪ್ಪ ಅಂತೇಳಿ 24 ವರ್ಷದು. ಇಬ್ಬರೂ ಈಗಾಗಲೇ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹಾಗೂ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇನ್ಸ್ಪೆಕ್ಟರ್ ಮಹಿಳಾ ಠಾಣೆಯವರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಹಾಗೂ ಮಹಿಳೆಗೆ ರಕ್ಷಣೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರಿಬ್ಬರಿಗೂ ಕೂಡ ರೌಡಿ ಶೀಟ್ ಓಪನ್ ಮಾಡಲಾಗಿದೆ ಮತ್ತು ಅವರ ಚಟುವಟಿಕೆಗಳನ್ನು ಜೈಲಿನಿಂದ ಹೊರಗಡೆ ಬಂದ ಮೇಲೂ ಕೂಡ ಅವರ ಚಟುವಟಿಕೆಗಳನ್ನು ಗಮನಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ಜೊತೆಗೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ತಿಳುವಳಿಕೆ ನೀಡಿ ಆಟೋ ಚಾಲಕರ ಒಂದು ಸಭೆಯನ್ನು ನಡೆಸಿ ಈ ರೀತಿ ಕ್ರೈಮ್ಸಲ್ಲಿ ಇನ್ವಾಲ್ವ್ ಆಗಬೇಡಿ ದಯವಿಟ್ಟು ಅಂಥೇಳಿ ಅವರಿಗೆ ತಿಳುವಳಿಕೆ ಕಾರ್ಯಕ್ರಮ ಮಾಡುವಂತೆ ಕೂಡ ತಿಳಿಸಲಾಗಿದೆ. ಅದೇ ರೀತಿ ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಕುರಿತು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ಬೀಟ್ ಸಿಬ್ಬಂದಿಯವರು ಕೂಡ ಸಭೆಗಳನ್ನು ನಡೆಸಿ ತಿಳುವಳಿಕೆ ಮಾಡಲಿಕ್ಕೆ ಹೇಳಲಿಕ್ಕೆ ತಿಳಿಸಲಾಗಿದೆ. ಈಗಾಗಲೇ ಸಾಕಷ್ಟು ಬಾರಿ ಹಿಂದೆ ಕೂಡ ನಾವು ತಿಳಿಸಿದ್ದೀವಿ, ಮಹಿಳೆಯರು ದಯವಿಟ್ಟು ನಿಮ್ಮ ರಕ್ಷಣೆಯನ್ನು ಮಾಡ್ಕೋಬೇಕಾಗುತ್ತೆ. ಕೆಲವು ಬಾರಿ ಈ ರೀತಿಯಾಗಿ ಒಬ್ಬರೇ ಹೋಗಬೇಕಾದ್ರೆ ಖಾರದ ಪುಡಿ ಪ್ಯಾಕೆಟ್ ನಿಮ್ಮ ಹತ್ರ ಇಟ್ಕೊಂಡ್ರೆ ಅದು ಉಪಯೋಗಕ್ಕೆ ಬರುತ್ತೆ. ಜೊತೆಗೆ ಆಟೋ ಅಥವಾ ಯಾವುದೇ ವಾಹನವನ್ನು ಒಬ್ಬಂಟಿಯಾಗಿ ನೀವು ಹತ್ತಿದಾಗ ಆ ವಾಹನದ ನಂಬರ್ ನೋಟ್ ಮಾಡಿಕೊಂಡು ನಿಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ಹೇಳಿ, ಇಂಥ ವಾಹನದಲ್ಲಿ ನಾನು ಹೋಗ್ತಾ ಇದ್ದೀನಿ ಇಂಥ ಕಡೆಗೆ ಅಂತ ಹೇಳಿದರೆ ಅಟ್ಲೀಸ್ಟ್ ಆ ಡ್ರೈವರ್ಗೆ ಭಯ ಇರುತ್ತೆ, ನನ್ನ ಬಗ್ಗೆ ಗೊತ್ತಿದೆ ವಿಷಯ ಅಂತೇಳಿ. ಆದ್ದರಿಂದ ಮುನ್ನೆಚ್ಚರಿಕೆ ವಹಿಸಿ ಹಾಗೂ ಯಾವುದೇ ಈ ರೀತಿಯಾದ ತೊಂದರೆಗಳಾದರಲ್ಲಿ ದಯವಿಟ್ಟು ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ.